ನಮಸ್ಕಾರ. ಮೊದಲನೇದಾಗಿ ಕನ್ನಡ ಹಿಡಿಕ್ಯೂರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಈಗ ನಾವು ಬೆಳಗು ಅಂತಕ್ಕಂತಹ ಒಂದು ಪದ್ಯಕ್ಕೆ ಹೋಗೋಣ. ಇದನ್ನು ಬರ್ತಕ್ಕಂಥವರು ಅಂಬಿಕಾತನಯ ದತ್ತ ಅವರು. ಇದನ್ನು ಯಾವ ರೀತಿಯಾಗಿ ಅಂದರೆ ದಾರಾ ಬೇಂದ್ರೆ ಅವರು ಇದನ್ನು ಬರೆದಿರ್ತಕ್ಕಂಥವ್ರು. ಬೆಳಕಿನಲ್ಲಿ ಬೆಳಕು ಅಂದರೆ ಏನು, ಅದರಿಂದ ಮೂಡ್ತಕ್ಕಂತಹ ಹೊಸ ಹೊಸ ವಿಚಾರಗಳೇನು ಅಂತನ್ಬಿಟ್ಟು ಈ ಒಂದು ಕವನದಲ್ಲಿ ಅಥವಾ ಪದ್ಯದಲ್ಲಿ ಕವಿ ದಾರಾ ಬೇಂದ್ರೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಪೂರ್ಣವಾಗಿ ಒಂದು ಪದ್ಯದತ್ತ ನೋಡೋದಾದ್ರೆ ಮೊದಲನೇ ಪ್ಯಾರಾದಲ್ಲಿ ಏನಂತ ಕೊಟ್ಟಿದ್ದಾರೆ ಅವರು, ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಈಸ್ಟಲ್ಲಿ ಹುಟ್ಟತಕ್ಕಂತಹ ಸೂರ್ಯನ ಕಿರಣಗಳು ಮೆಲ್ಲ ಮೆಲ್ಲಗೆನೆ ಪ್ರಕೃತಿಯಲ್ಲಿ ಆವರಿಸ್ಕೊಂಡು ಅದು ಮುತ್ತಿನ ನೀರಿನ ಅಂತೆ ಕಾಣ್ತವೆ. ಆ ಮುತ್ತಿನ ನೀರಿನ ಮೇಲೆ ಅಂದ್ರೆ ಒಂದು ನೀರನ್ನ ಉದಯಿಸ್ತವೆ ಅಂತಂದು ಆ ನೀರನ್ನ ಉದಯಿಸ್ತವೆ, ಆ ನೀರು ಅಂದ್ರೆ ನೀರಿನ ಎರಕವನ್ನ ಹೊಯ್ದು ಬರುತ್ತೆ ಅಂತನ್ಬಿಟ್ಟು ಕವಿಗಳಿಲ್ಲಿ ವರ್ಣಿಸಿದ್ದಾರೆ. ನಂತರ ಪ್ರಕೃತಿಯ ಬಾಕಿಲು ಅಂದ್ರೆ ಪೂರ್ವ ದಿಕ್ಕು, ಆ ಪೂರ್ವ ದಿಕ್ಕಿನ ಬಾಕಿಲು ತೆರೆದಾಗ ಬೆಳಕು ಇಡೀ ಭೂಮಂಡಲಕ್ಕೆ ಅಥವಾ ಈ ಒಂದು ಜಗತ್ತಿಗೆ ಬೆಳಕು ಅಂತನ್ಬಿಟ್ಟು ಕವಿ ಹೇಳ್ತಾರೆ. ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಯಾವಾಗ ಬಾಗಿಲು ತೆರೆಯುತ್ತೋ ಅವಾಗ ಅದೇ ನಮಗೆ ಮುಂಜಾನೆ, ಅವಾಗ ಮುಂಜಾನೆ ಆಯ್ತು ಅಂತಂದು ಕವಿ ವರ್ಣಿಸಿದ್ದಾರೆ ಮೊದಲನೇ ಪ್ಯಾರಾದಲ್ಲಿ. ಇನ್ನು ನಾವು ಸೆಕೆಂಡ್ನೇ ಪ್ಯಾರಾದಲ್ಲಿ ಹೋದ್ರೆ ಸೂರ್ಯ ಉದಯಿಸ್ತಕ್ಕಂತಹ ಸಂದರ್ಭದಲ್ಲಿ ಸೂರ್ಯನಿಂದ ಬರ್ತಕ್ಕಂತಹ ಕಿರಣಗಳ ವರ್ಣನೆಯನ್ನ ಇಲ್ಲಿ ಮಾಡಿದ್ದಾರೆ. ಬಂಗಾರದ ರಸ ಏನಿರುತ್ತೆ ಅದು ಹೇಗೆ ಪುಟಿಯುತ್ತದೆಯೋ ಹಾಗೆ ಸೂರ್ಯನಿಂದ ಕಿರಣಗಳು ಕೂಡ ಆ ಕಾರಂಜಿಯ ಮಾದರಿಯಲ್ಲಿ ಒಂದು ಪುಟಿದು ಪ್ರಕೃತಿಯನ್ನ ಆವರಿಸ್ಕೊಳ್ಳುತ್ತೆ. ಅಂದ್ರೆ ಬಂಗಾರ ಯಾವ ರೀತಿ ಪಳಪಳನೆ ಒಳಿಯುತ್ತೋ ಸೂರ್ಯನ ಕಿರಣಗಳು ಕೂಡ ಒಳೆದು ಪ್ರಕೃತಿಯನ್ನ ತನ್ನತ್ತ ಸೆಳೆಯುತ್ತೆ ಅಂತನ್ ಕವಿಗಳಿಲ್ಲಿ ಹೇಳಿದ್ದಾರೆ. ಇದೇ ಸಂದರ್ಭವನ್ನ ಕಾಯ್ತಾ ಇರ್ತಕ್ಕಂತಹ ಹೂ ಗಿಡಗಳು, ಹೂವಿನ ಒಂದು ಮೊಗ್ಗುಗಳು ಅಂತಂದೇನ್ ಕರಿತೀವಿ, ಅವು ಪಟ ಪಟನೆ ಹೊಡೆದು ಬಿಡ್ತವೆ. ಹೂವಾಗಿ ಅರಳಿ ಒಂದು ಗಮಗಮನೆ ಸುವಾಸನೆ ಕೊಡ್ತಕ್ಕಂತಹ ಹೂಗಳು, ಅಂದ್ರೆ ಆ ಹೂಗಳ ಪರಿಮಳ ಎಲ್ಲಾ ಕಡೆ ಹರಡುತ್ತೆ ಅಂತನ್ಬಿಟ್ಟು ಎರಡನೇ ಪ್ಯಾರಾದಲ್ಲಿ ಕವಿಗಳು ಈ ಒಂದು ಸಂದರ್ಭವನ್ನ ತುಂಬಾ ಸೊಗಸಾಗಿ ವರ್ಣನೆಯನ್ನ ಮಾಡಿದ್ದಾರೆ. ನಂತರ ಮೂರನೇ ಪ್ಯಾರಾವನ್ನ ನಾವು ನೋಡೋದಾದ್ರೆ ಎಲೆಗಳ ಮೇಲೆ ಏನು, ಎಲೆಗಳ ಮೇಲಿರ್ಬೋದು, ಹೂಗಳ ಒಳಗೆ ಇರ್ತಕ್ಕಂತಹ ಒಂದು ಮಂಜಿನ ಅಣಿಗಳೇನಿರ್ತವೆ ಆ ಮಂಜಿನ ಅಣಿಗಳು ಮುತ್ತಿನ ಅಣಿಗಳಂತೆ, ಅಂದ್ರೆ ಆ ಅಂದ್ರೆ ಈ ಮುತ್ತಿನ ಹನಿಗಳು ನೋಡ್ಬೋದು ಎಷ್ಟು ಸ್ಮೂತ್ ಆಗಿರ್ತವೆ. ನಾವು ನೋಡಿದ್ರೆ ಮಂಜಿನ ಮೇಲೆ ಮಂಜಿನ ಹನಿಗಳನ್ನ ಅಷ್ಟೇ ಸ್ಮೂತ್ ಆಗಿ ಅವು ಪರಿಗಣಿಸುತ್ತೆ, ಅಂದ್ರೆ ಕಂಗೊಳಿಸ್ತವೆ ಅಂತಂದು ಹೇಳ್ತಾರೆ. ಈ ಒಂದು ಬಿಂಬವನ್ನ ನೋಡ್ಲಿಕ್ಕೆ ಆ ಬಿಂಬನ ಕವಿಗಳು ಅಮೃತದ ಬಿಂದು ಅಂತನ್ ಕೂಡ ಕರೆದಿದ್ದಾರೆ. ಅಂದ್ರೆ ಈ ನಿಸರ್ಗದ ಸೌಂದರ್ಯ ಸೊಬಗನ್ನ ಮೈ ಮರೆತು ಕವಿ ಅದನ್ನ ವರ್ಣಿಸಿದ್ದಾರೆ, ಅಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂತಂದು ಹೇಳ್ತಾರೆ. ಮತ್ತು ಇದನ್ನ ನೋಡಿ ಕವಿಗಳಿಗೆ ಈ ಸೌಂದರ್ಯವನ್ನ ನೋಡಿ ಆಶ್ಚರ್ಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕವಿಗಳು. ಇನ್ನು ನಾವು ನಾಲ್ಕನೇ ಒಂದು ಪ್ಯಾರಾದತ್ತ ನೋಡೋದಾದ್ರೆ ಮುಂಜಾನೆಯಲ್ಲಿ ಬೀಸ್ತಕ್ಕಂತಹ ತಂಗಾಳಿಯ ಒಂದು ಚಮತ್ಕಾರವನ್ನ ಒಂದು ಕೈಯಲ್ಲಿಡ್ಕೊಂಡು ಬೀಸ್ಕೊಳ್ಳುವ ಹಾಗೆ ನಿಸರ್ಗವನ್ನ ಆವರಿಸ್ಕೊಂಡಿದೆ ಈ ತಂಗಾಳಿ. ನಂತರ ಹೂವಿನ ಪರಿಮಳ ಎಲ್ಲೆಲ್ಲೂ ಕೂಡ ಹರಡಿ ಅದನ್ನ ಆರಿಸಿ ಬರ್ತಕ್ಕಂತಹ ಒಂದು ದುಂಬಿಯ ದಂಡು ಒಂದು ಮಾರಕಾಸ್ತ್ರಗಳಲ್ಲಿ ಮಿಂದಿದೆ ಅಂತನ್ ಕವಿ ಕೂಡ ಇಲ್ಲಿ ಹೇಳಿದ್ದಾರೆ.
ನಂತರ ಗಂಧ ಮೈಮೇಲೆಲ್ಲ ಸವರ್ಕೊಂಡು ಹೇಳ್ತಕ್ಕಂತಹ ದಾಟಿ ಏನಿದೆ ಭೂಲೋಕಕ್ಕೆ ಆವರಿಸ್ತಾ ಇರ್ತಕ್ಕಂತಹ ಬೆಳಕಿನಿಂದ ಉಂಟಾಗ್ತಾ ಇರ್ತಕ್ಕಂತಹ ಈ ಒಂದು ಕ್ರಿಯಾಶೀಲೆಯ ಬೆಳವಣಿಗೆಯನ್ನ ಕವಿಗಳು ಇಲ್ಲಿ ಅತ್ಯಂತ ಹೃದಯವಂತಿಕವಾಗಿ ಹೃದಯಾಂಗವನ್ನ ಮುಟ್ಕೊಂಡು ಇಲ್ಲಿ ಚಿತ್ರಿಸಿದ್ದಾರೆ ಕವಿಗಳು ಅಂತಂದು ನಾವು ಹೇಳ್ಬೋದು. ನಂತರ 5ನೇ ಪ್ಯಾರದಲ್ಲಿ ಕವಿಗಳು ಏನ್ ಹೇಳ್ತಾರೆ ಅಂದ್ರೆ, ಆ ಗಿಡದ ಗಂಟೆ ಏನಿರುತ್ತೆ, ಆ ಗಿಡದ ಗಂಟೆಯ ಕೊರಳಿನಿಂದ ಹಕ್ಕಿಗಳನ್ನ ಹಾಡೇನಿರುತ್ತೆ ಅದು ಹೊರಬರುತ್ತೆ ಅಂತಂದು ಕೂಡ ಹೇಳ್ತಾರೆ. ಕವಿಗಳ ಅಂದ್ರೆ ಹಕ್ಕಿಗಳ ಹಾಡೇನಿರುತ್ತೆ ಅದು ಯಾವ ಗಿಡ ಮರದಿಂದ ಒಟ್ಟಾರೆಯಿಂದ ಆವಿತು ಕುಳಿತು ಅಂದ್ರೆ ಅದರೊಳಗೆ ಒಳಗಿರ್ತಕ್ಕಂತಹ ಮರ ಗಿಡಗಳ ಒಳಗಡೆ ಕೂತು ಅದರೊಳಗಡೆ ಹಾವುತ್ಕೊಂಡು ಪಕ್ಷಿಗಳು ಆ ಬರ್ತಾ ಇರ್ತಕ್ಕಂತಹ ನಾದ ಕಲರವ ಒಂದು ಏನಿರುತ್ತೆ ಒಂದು ಗಿಡಗಳ ಒಂದು ರೆಂಬೆ ಅದರ ಕೊರಳಿಗೆ ಹಾಕೊಂಡು ಅದು ಒಂದು ಸುಂದರ ಪ್ರತಿಮೆಯಾಗಿ ಮೂಡ್ ಬಂದಿದೆ ಅಂತಂದು ಕೂಡ ಹೇಳ್ತಾರೆ. ಗಿಡ ಮರ ಏನು ಪೊಟ್ರೆ ಏನಿರುತ್ತೆ ಅದರೊಳಗಡೆ ಅರಿತು ಕುಳಿತ ಪಕ್ಷಿಗಳಿಂದ ಕೇಳಿ ಬರುವ ನಾದ ಆ ಕೇಳಲಿಕ್ಕೆನೆ ಒಂದು ಸುಂದರ ಪ್ರತಿಮೆಯಾಗಿದೆ ಅಂತಂದು ಕೂಡ ಹೇಳ್ತಾರೆ. ಹಕ್ಕಿಗಳ ಇಂಪಾದ ನಾದ ಏನಿರುತ್ತೆ ಅಂದ್ರೆ ಹಾಡು, ಆ ಹಾಡದಿಂದ ಕಾಡು ಕ್ಷಣಾರ್ಧದಲ್ಲಿ ಗಂಧರ್ವರ ನಾಡಾಗಿ ಮಾರ್ಪಟ್ಟಿದ್ದು ಅಂತಂದು ಹೇಳ್ತಾ ಇದೊಂದು ಅದ್ಭುತವಾದಂತಹ ವಿಸ್ಮಯವಾದಂತಹ ಸಂದರ್ಭ ಸಂಗತಿ ಅಂತಂದು ಈ ಒಂದು ಪ್ಯಾರದಲ್ಲಿ ಕವಿಗಳು ವರ್ಣಿಸಿದ್ದಾರೆ. ನಂತರ ನಾವು 6ನೇ ಪ್ಯಾರದತ್ತ ನೋಡೋದಾದ್ರೆ, ಸೃಷ್ಟಿಯಲ್ಲ ಈ ವಿನೂತನ ಚೈತನ್ಯ ಏನಿದೆ ಅಥವಾ ಸೊಬಗನ್ನ ಕಂಡು ಪಂಚೇಂದ್ರಿಯ ನಮ್ಮ ಮುಖದಲ್ಲಿರ್ತಕ್ಕಂತಹ ಪಂಚೇಂದ್ರಿಯಗಳು ಆನಂದಿಸ್ತಕ್ಕಂತಹ ಒಂದು ಬಗೆಯನ್ನ ಕೂಡ ಕವಿಗಳಿಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಕಣ್ಣೇನಿದೆ ಕಣ್ಣು ನಂತರ ನಮ್ಮ ಟೇಸ್ಟ್ ಅನ್ನ ಸವಿತಕ್ಕಂತಹ ನಾಲಿಗೆ, ನಂತರ ನಮ್ಮ ದೇಹ ಸ್ಪರ್ಶ ಇರ್ಬೋದು, ಕೇಳಿಸ್ಕೊಡ್ತಕ್ಕಂತಹ ಕಿವಿ ಇರ್ಬೋದು, ನಮ್ಮ ವಾಸನೆಯನ್ನ ತೆಗೆದುಕೊಳ್ತಕ್ಕಂತಹ ಮೂಗು ತನ್ಮಯವಾದ ಒಂದು ಅನುಭವವನ್ನ ಪಡ್ಕೊಂಡಿದೆ ಅಂತಂದು ಕೂಡ ಹೇಳ್ತಾರೆ. ನಂತರ ಈ ಸೌಂದರ್ಯ ಅನುಭವವನ್ನ ನಾವು ಕರೆದೊಯ್ತಾ ಇದ್ದೇವೆ ಅಂತಂದು ಕೂಡ ಹೇಳ್ತಾರೆ. ನಂತರ ಕೊನೆಯದಾದಂತಹ ಒಂದು ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕವನದ ಅಂತಿಮದಲ್ಲಿ ಒಂದು ಈ ಒಂದು ಸಹಜವಾಗಿ ಆ ಅಳವು ಮನಸ್ಸಿಗೂ ಮೀರಿದ ತಿಳಿವು ಆಗಿದೆ ಅಂತಂದು ಕೂಡ ಹೇಳ್ತಾರೆ. ಇದು ಬರೀ ಬೆಳಕಳ್ಳ ಅಣ್ಣ, ಇದೊಂದು ಆಶ್ಚರ್ಯ ಬೆರೆತಂತಹ ಕುತೂಹಲದ ಅಭಿವ್ಯಕ್ತಿ ಇದು ಅಂತಂದು ಕೂಡ ಹೇಳ್ತಾರೆ. ಬೆಳಗು ಬ್ರಹ್ಮಾನಂದ ಸಹೋದರನಾದ ಶಾಂತರಸವನ್ನ ಆಸ್ವಾದಿಸುತ್ತೆ ಅಂತಂದು ಕೂಡ ಹೇಳ್ತಾರೆ. ನಂತರ ಇದು ಮೂಕ ನೆಲೆಗೆ ಬಂದು ನಿಲ್ಲುತ್ತೆ ಅಂತಂದು ಕೂಡ ಹೇಳ್ತಾರೆ. ನಂತರ ಬರೀ ಬೆರಕಳ್ಳ ಹಣ್ಣ ಅನ್ನೋದ್ರಲ್ಲಿ ಬರೀ ಪದವನ್ನ ಸ್ಪರ್ಶಿಸುವ ಅರ್ಥ ಇಲ್ಲಿ ಬರೋದಿಲ್ಲ. ನಂತರ ಇಲ್ಲಿ ಅದರ ಅರ್ಥ ಭಾರವೂ ಕೂಡ ವಿಶಿಷ್ಟವಾಗಿದೆ ಅಂತಂದು ಕೂಡ ಹೇಳ್ತಾರೆ. ಇಲ್ಲಿ ಬೆಳಕು ಲೋಕದ ಒಂದು ಸಾಮಾನ್ಯವಾದಂತಹ ಬೆಳಕಾಗಿದೆ, ಬೆಳಕಾಗಿದ್ರೆ ಅದು ಅಸಾಮಾನ್ಯವಾದದ್ದು ಅಂತಕ್ಕಂತಹ ಅಂಶವನ್ನ ಕವಿತೆಯಲ್ಲಿ ಕವಿಗಳು ತಮ್ಮ ಧ್ವನಿಯನ್ನ ಇಲ್ಲಿ ಎತ್ತಿ ತೋರಿಸಿದ್ದಾರೆ ಅಂತ ನಾವು ನೋಡ್ಬೋದಾಗುತ್ತೆ. ಇನ್ನು ಯಾರಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ.